हाय हलो नमस्ते एल्लरिगू स्वागत मत्तोम्मे नम्म चानल्गे नीवु नोड्तिरो हागे नानिल्लि ओंदु टेस्टी आगिरुवंत हळ्ळि शैलियल्लि दिडीरागि माडुवंत ओंदु मटन सारु याव रीति माडोदु अंत तोरिस्तिदिनि बन्नि हागिद्रे इदन्न याव रीति माडोदु अंत नोडोण ಮೊದಲನೇದಾಗಿ ನಾನಿಲ್ಲೊಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು 2 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು 1 ಕೆಜಿ ಮಟನ್ ಅನ್ನು ಬಳಸಿ ಮಾಡ್ತಿರೋದ್ರಿಂದ ಮಟನ್ ಅನ್ನು ಎಣ್ಣೆನಲ್ಲಿ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಮಟನ್ ಹಾಕಾದ ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನು ಕೂಡ ಸಣ್ಣದ ಕಟ್ ಮಾಡ್ಕೊಂಡು ಹಾಕೊಳ್ತಿದ್ದೀನಿ ಮಟನ್ ಜೊತೆಗೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಒಂದು 2 ರಿಂದ 3 ನಿಮಿಷ ಇದನ್ನ ಇದೇ ತರ ಹೈ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಫ್ರೈ ಮಾಡ್ಕೊಂಡ ಆದಮೇಲೆ ನಾನು ಇಲ್ಲಿ ಒಂದು ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದೀನಿ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಕಾದ ಮೇಲೆ ಒಂದ ಸರಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮಟನ್ ಅನ್ನ ಬೇಯಿಸಲಿಕ್ಕೆ ಕುಕ್ಕರ್ ಬೇಕಂತ ಏನಿಲ್ಲ ಈ ತರ ಪಾತ್ರೆಯಲ್ಲಿ ಕೂಡ ನೀವು ಮಾಡ್ಕೊಳ್ಳಬಹುದು ಈಜಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಆಗಿ ಬೇಯುತ್ತೆ ಇವಾಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಡ್ತೀನಿ ನಾನು ಇವಾಗ ನೋಡ್ತಿರಬಹುದು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯತಾ ಇದೆ ಮಟನ್ ನಲ್ಲಿ ಇರೋ ನೀರೆಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಇವಾಗ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಅಚ್ಚಕಾರ ಪುಡಿನ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದೀನಿ 1 ಕೆಜಿ ಮಟನ್ ಸಾಂಬಾರ್ ಮಾಡ್ತಿರೋದ್ರಿಂದ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೊಳ್ಳಬಹುದು ಖಾರನ ನಾನು 2 ಟೇಬಲ್ ಸ್ಪೂನ್ ಹಾಕೊಂಡಿದೀನಿ ಖಾರ ಹಾಕಾದ ಮೇಲೆ ಖಾರ ಮಿಕ್ಸ್ ಮಾಡ್ಕೊಳ್ಳಬೇಕು ಮಟನ್ ಜೊತೆಗೆ ಚೆನ್ನಾಗಿ ಒಂದಸರಿ ಚೆನ್ನಾಗಿ ಮಿಕ್ಸ್ ಮಾಡಾದ ಮೇಲೆ ಇದನ್ನ ನಾನು ಮತ್ತೆ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ ಅಷ್ಟರೊಳಗೆ ನಾನು ಇದಕ್ಕೆ ಬೇಕಾದಂತ ಮಸಾಲೆನ ನಾನು ರೆಡಿ ಮಾಡ್ಕೊಳ್ಳಬಹುದು ನಾನು ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಪೂರ್ತಿ ಆದಂತ ತೆಂಗಿನಕಾಯಿನ ಈ ತರ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ನಿಮಗೆ ಸಾಂಬಾರ್ ಜಾಸ್ತಿ ಕಡಿಮೆ ಬೇಕು ಅನ್ನೋದನ್ನ ನೋಡ್ಕೊಂಡು ನೀವು ಇದನ್ನ ಸೇರಿಸ್ಕೊಳ್ಳಬಹುದು ಹಾಗೆ ಒಂದು 2 ರಿಂದ 3 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ತಾ ಇದೀನಿ ಹಾಗೆ 2 ಇಂಚಿನಷ್ಟು ಶುಂಠಿ ಕೂಡ ಸಣ್ಣದ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಇದನ್ನ ನುಣ್ಣಗೆ ರುಬ್ಬಿಕೊಳ್ಳಬೇಕಾಗುತ್ತೆ ಇವಾಗ ನೋಡ್ತಿರಬಹುದು ಈ ತರ ನುಣ್ಣಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ರುಬ್ಬಿಕೊಳ್ಳಿ ಇವಾಗ ಇದು ನೋಡ್ತಿರಬಹುದು ಒಂದು 2 ರಿಂದ 3 ನಿಮಿಷದಿಂದ ಚೆನ್ನಾಗಿ ಕುದಿತಾ ಇದೆ ಮಟನ್ ನೀವು ಮಟನ್ ನ ನೋಡ್ಕೊಂಡು ಬೇಯಿಸ್ಕೊಳ್ಳಬೇಕಾಗುತ್ತೆ ಸ್ವಲ್ಪ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬೆಂದಿರುತ್ತೆ ಮಟನ್ ಮಸಾಲೆ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಮಟನ್ ನ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು ಚೆನ್ನಾಗಿ ಬೆಂದ ಆದಮೇಲೆ ಈ ತರ ನಾವು ಅವಾಗಲೇ ಮಿಕ್ಸರ್ ಜಾರ್ ಗೆ ಹಾಕೊಂಡು ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದನ್ನ ಸೇರಿಸ್ಕೊಳ್ಳಬಹುದು ಮಸಾಲೆ ಎಲ್ಲ ಸೇರಿಸಾದ ಮೇಲೆ ಚೆನ್ನಾಗಿ ಮಟನ್ ಗೊಂದೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ನೀವು ಹೆಚ್ಚು ಕಡಿಮೆ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದೆ ಒಂದು 2 ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದೆ ಅದನ್ನು ಕೂಡ ಹಾಕೊಳ್ತಾ ಇದೀನಿ ನೀವು ಟೊಮೆಟೋ ಕೂಡ ಇಲ್ಲಿ ಬಳಸಬಹುದು ಬೇಕಿದ್ರೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡಾದ ಮೇಲೆ ಉಪ್ಪನ್ನ ಮತ್ತೆ ನೀವು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯ್ತು ಇವಾಗ ನಾನು ಮನೆಯಲ್ಲಿ ಮಾಡಿದಂತ ಮಟನ್ ಮಸಾಲಾನ ಹಾಕೊಳ್ತಾ ಇದೀನಿ ಇದರ ರೆಸಿಪಿ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ಕೇಳಿದ್ರೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇವಾಗ ಉಪ್ಪನ್ನು ಕೂಡ ಹಾಕೊಳ್ತಾ ಇದೀನಿ ನಾನು ಮಟನ್ ಬೇಯಿಸಲಿಕ್ಕೂ ಕೂಡ ಉಪ್ಪು ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಉಪ್ಪನ್ನು ಬಳಸ್ತಾ ಇದೀನಿ ಇದೆಲ್ಲ ಮಸಾಲಾ ಹಾಕಾದ ಮೇಲೆ ಈ ಮಟನ್ ಮಸಾಲಾ ಏನಿದೆ ಮನೆಯಲ್ಲಿ ಮಾಡಿರೋದು ಅದನ್ನ ಹಾಕಿದ್ರೇನೆ ಇದಕ್ಕೆ ಒರಿಜಿನಲ್ ಟೇಸ್ಟ್ ಬರೋದು ಇವಾಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಇಟ್ಟು ಬೇಯಕ್ಕೆ ಬಿಡ್ತೀನಿ ಇವಾಗ ನೋಡ್ತಿರಬಹುದು ಒಂದು 10 ನಿಮಿಷ ಚೆನ್ನಾಗಿ ಬೆಂದಿದೆ ಮೇಲೆ ಎಣ್ಣೆ ಎಲ್ಲಾ ಬಿಟ್ಕೊಂಡಿದೆ ಅಂದ್ರೆ ಮಸಾಲೆ ಎಲ್ಲಾ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಇದು ಸರ್ವ್ ಮಾಡ್ಲಿಕ್ಕೆ ರೆಡಿ ಆಗಿದೆ ನಾನು ಕೂಡ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದೀನಿ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಕ್ಲೀನ್ ಆಗಿ ಮಟನ್ ಎಲ್ಲಾ ಬೆಂದಿರುತ್ತೆ ಪಾತ್ರೆಯಲ್ಲಿ ಮಾಡಿದ್ರು ಕೂಡ ನಲ್ಲಿ ಚಪಾತಿ ಜೊತೆ ಇದನ್ನ ಸರ್ವ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತದನ್ನ ಮರಿಬೇಡಿ ಥ್ಯಾಂಕ್ ಯು